ಯಾವ ದಿನ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡರೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದೃಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳನೇ ಮುಖ್ಯ. ನಾವು ಪ್ರತಿಯೊಂದರಲ್ಲೂ ಕೂಡ ಅದೃಷ್ಟ ಯಾವುದರಲ್ಲಿರುತ್ತೆ ಅಂತ ಹುಡುಕೋದು ಸಹಜ. ಅದರ ರೀತಿಯಲ್ಲೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಣ್ಣಗಳಿಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಆಗಿನ ಕಾಲದಿಂದಲೂ ಕೂಡ ನಾವು ನೀಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಯಾವ ದಿನ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಆ ದಿನವೆಲ್ಲ ಯಶಸ್ಸಾಗಲಿ, ಹಣಕಾಸಿನ ಲಾಭವನ್ನಾಗಲಿ, ಆ ದಿನವೆಲ್ಲ ಸಂತೋಷದಿಂದ ಇರೋದಾಗಲಿ, ಒಂದು ವಿಶೇಷವಾದಂತಹ ಶುಭಯೋಗಗಳು ಫಲಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವೇನಾದರೂ ಸೋಮವಾರದ ದಿನ ಈ ರೀತಿಯಾದಂತಹ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡ್ರೆ ಯಾವ ರೀತಿ ಫಲ ಅಂದರೆ, ಸೋಮವಾರವನ್ನು ಸೋಮನಾಥನ ವಾರವೆಂದು ಕರೆಯಲಾಗುತ್ತೆ. ಅಂದರೆ ಶಿವನ ದಿನ. ಸೋಮವಾರವನ್ನು ಶಿವನ ಆಶೀರ್ವಾದದೊಂದಿಗೆ ಆರಂಭಿಸಲು ಬೆಳಿಗ್ಗೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕಾಗುತ್ತೆ. ಇದರ ಸಹಾಯದಿಂದ ಸೋಮವಾರ ನೀವು ಮಾಡುವ ಎಲ್ಲ ಕೆಲಸದಲ್ಲಿ ನಿಮಗೆ ಪ್ರತಿಫಲ ಅನ್ನೋದು ದೊರೆಯುತ್ತೆ. ಹೊಸ ವ್ಯವಹಾರ, ಹೊಸ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಸೋಮವಾರ ಒಳ್ಳೆಯ ದಿನ. ನೀವು ಈ ದಿನದಂದು ಬಿಳಿ ಬಣ್ಣವು ಅದೃಷ್ಟವನ್ನು ಪ್ರತಿನಿಧಿಸುವುದರಿಂದ ಸೋಮವಾರ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ. ಆದಷ್ಟು ಕಪ್ಪು ಬಣ್ಣವಿರುವ ಬಟ್ಟೆಯನ್ನು ಧರಿಸದಿರುವುದು ಒಳ್ಳೆಯದು. ಮನೆಯಿಂದ ಹೊರಡುವ ಮುನ್ನ ಕನ್ನಡಿಯಲ್ಲೊಮ್ಮೆ ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಂಡು ಹೋದರೆ ಆ ದಿನವೆಲ್ಲ ನಿಮಗೆ ಶುಭಯೋಗಗಳು ದೊರೆಯುತ್ತೆ. ಆದ್ದರಿಂದ ಸೋಮವಾರದ ದಿನ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡರೆ ಒಳ್ಳೆಯದು. ಇನ್ನು ಎರಡನೆಯದಾಗಿ ಮಂಗಳವಾರ. ಮಂಗಳವಾರವನ್ನು ಆಳುವವನು ಹನುಮಂತ. ಹೀಗಾಗಿ ಮಂಗಳವಾರ ಕೆಂಪು ಬಟ್ಟೆಯನ್ನು ಧರಿಸಿ ಇದು ವ್ಯಕ್ತಿಯಲ್ಲಿ ಸಕಾರಾತ್ಮಕತೆ, ಆಶಾವಾದವನ್ನು ರೂಪುಗೊಳಿಸುತ್ತೆ. ಕೆಂಪು ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆ ಹಾಗೂ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಮಂಗಳವಾರ ಕೆಂಪು ಬಟ್ಟೆಯನ್ನು ಧರಿಸಲು ಸಾಧ್ಯವಾಗದಿದ್ದರೆ ಕೆಂಪು ಬಣ್ಣದ ಹೂಗಳನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ಇದು ಈ ದಿನ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಮಂಗಳವಾರ ಮನೆಯಿಂದ ಹೊರಡುವ ಮುನ್ನ ಕೊತ್ತಂಬರಿ ಇರುವ ತಿನಿಸು ಅಥವಾ ಕೊತ್ತಂಬರಿಯನ್ನು ಸೇವಿಸಿದರೆ ಒಳ್ಳೆಯದು. ಇನ್ನು ಮೂರನೆಯದಾಗಿ ಬುಧವಾರ. ಬುಧವಾರದ ಆಡಳಿತ ದೇವತೆ ಗಣೇಶ. ಹಿಂದೂ ಧರ್ಮದ ಶುಭ ದೇವರು ಅಂತಲೇ ಕರಿತೀವಿ. ಈ ದಿನ ಹಸಿರು ಬಣ್ಣದ ಬಟ್ಟೆ ಧರಿಸುವ ಮೂಲಕ ಗಣೇಶನನ್ನು ಸಂತುಷ್ಟಗೊಳಿಸಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಹಸಿರು ಬಣ್ಣದ ಬಟ್ಟೆ ಇಲ್ಲದಿದ್ದಲ್ಲಿ ಹಸಿರು ಬಣ್ಣದ ಕರವಸ್ತ್ರವನ್ನು, ಒಂದು ಕರ್ಚಿಪನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಗಣೇಶನಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದಿನ ಮನೆಯಿಂದ ಹೊರಟರೆ ಎಲ್ಲ ರೀತಿಯಾದಂಥ ಅದೃಷ್ಟಗಳನ್ನು ನೀವು ನೋಡಬಹುದು. ಇನ್ನು ಗುರುವಾರ. ಗುರುವಾರದ ದಿನ ಭಗವಾನ್ ವಿಷ್ಣುವಿನ ದಿನವಾಗಿರುವುದರಿಂದ, ಗುರುವಿನ ದಿನದ ಆಗಿರುವುದರಿಂದ ಪ್ರೇಮಿಗಳಿಗೆ ಇದು ಶುಭ ದಿನ. ಯಶಸ್ವಿ ಪ್ರಯಾಣವನ್ನು ಮಾಡಲು ಇದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಈ ದಿನ ಮಾಡುವ ಪ್ರಯಾಣ ಫಲಪ್ರದವಾಗಿರುತ್ತೆ. ಗುರುವಾರ ತಪ್ಪದೆ ನೀವು ಹಳದಿ ಬಣ್ಣವನ್ನು ಧರಿಸಿದರೆ ಒಳ್ಳೆಯದು. ಹಳದಿ ಎಂದರೆ ಗುರುವಿನ ಸಂಕೇತ. ಗುರುವಾರದ ದಿನ ಉತ್ತಮ ಫಲಿತಾಂಶವನ್ನು ಪಡಿಬೇಕಂದ್ರೆ ಏನು ಮಾಡಬೇಕು? ಹಳದಿ ಬಣ್ಣದ ಬಟ್ಟೆ ಧರಿಸ್ಕೊಳ್ಬೇಕು. ಹಳದಿ ಬಣ್ಣದ ತಿಂಡಿ ಅಥವಾ ಬೇರೆ ರೀತಿಯಾದಂತಹ ತಿನಿಸುಗಳನ್ನು ನೀವು ತಿಂದು ಹೊರಟರೆ ಒಳ್ಳೆಯದು. ಇನ್ನು ಶುಕ್ರವಾರದ ದಿನ. ಶುಕ್ರವಾರ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯ ದಿನವಾಗಿರುತ್ತೆ. ಈ ದಿನ ಸಂಪತ್ತಿಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಅನುಕೂಲಕರವಾದಂತಹ ದಿನ ಆಗಿರೋದ್ರಿಂದ ಶುಕ್ರವಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜಾತಕದಲ್ಲಿ ಸಂಪತ್ತಿನ ಬಗ್ಗೆ ತಿಳಿದುಕೊಳ್ಳಬೇಕು. ಲಕ್ಷ್ಮಿಯ ಆಶೀರ್ವಾದ ಪಡೆಯಲು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅವತ್ತು ಭೇಟಿ ನೀಡಿದರೆ ಒಳ್ಳೆಯದು. ಲಕ್ಷ್ಮಿಗೆ ಕಮಲ ಅಥವಾ ಗುಲಾಬಿ ಬಣ್ಣದ ಹೂವುಗಳನ್ನು ನೀವು ಅರ್ಪಿಸಿದರೆ ಇನ್ನೂ ಉತ್ತಮವಾಗಿರುತ್ತೆ. ಜೊತೆಗೆ ಅದೃಷ್ಟವನ್ನು ಹೆಚ್ಚಿಸಲು ಹೂವುಗಳನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಟ್ಟುಕೊಳ್ಳಬಹುದು. ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸುವ ಮೂಲಕ ಲಕ್ಷ್ಮಿಯನ್ನು ನೀವು ಅವತ್ತಿನ ದಿನ ಮೆಚ್ಚಿಸಬಹುದು. ಮನೆಯಿಂದ ಹೊರಡುವ ಮುನ್ನ ಅವತ್ತು ತಪ್ಪದೆ ಸ್ವಲ್ಪ ಮೊಸರು ತಿಂದು ಹೊರಟರೆ ಒಳ್ಳೆಯದು. ಇನ್ನು ಶನಿವಾರ. ಶನಿವಾರದ ಅಧಿಪತಿ ಶನಿ. ಶನಿದೇವನನ್ನು ಸಂತುಷ್ಟಗೊಳಿಸಲು ಬೇಯಿಸಿದ ಕಪ್ಪು ಬದನೆಕಾಯಿಯನ್ನು ಸೇವಿಸಬೇಕು. ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತೆ. ಹೆಚ್ಚಿನ ಫಲಾಪೇಕ್ಷೆಗಳನ್ನು ಪಡೆಯಲು ಮನೆಯಿಂದ ಹೊರಡುವ ಮುನ್ನ ತುಪ್ಪವನ್ನು ಸೇವಿಸಬೇಕು. ಶನಿವಾರದ ದಿನ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಶುಭ ಫಲಗಳನ್ನು ನೀವು ಪಡೆಯಬಹುದು. ಆ ದಿನವೆಲ್ಲ ಅಖಂಡ ಜಯವನ್ನು ಸಾಧಿಸಬಹುದು. ಇನ್ನು ಕೊನೆಯದಾಗಿ ಭಾನುವಾರ. ಭಾನುವಾರ
ಸೂರ್ಯದೇವನ ದಿನ. ಸೂರ್ಯ ಭಾನುವಾರದ ಅಧಿದೇವ. ನಿಮ್ಮ ಜೀವನದಲ್ಲಿ ಯಾವುದಾದರೂ ವಿವಾದ ಅಥವಾ ಸಂಘರ್ಷಗಳನ್ನು ಎದುರಿಸುತ್ತಿದ್ದರೆ ಅವುಗಳನ್ನು ಪರಿಹರಿಸಲು ಅತ್ಯುತ್ತಮವಾದಂತಹ ದಿನ ಆಗಿರುತ್ತೆ ಭಾನುವಾರ. ಭಾನುವಾರ ಕೈಗೊಂಡ ಪ್ರಯಾಣಗಳು ಸಕಾರಾತ್ಮಕ ಫಲಿತಾಂಶವನ್ನು ನೀಡಬೇಕಾದರೆ ಭಾನುವಾರ ಕೂಡ ನೀವು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಳ್ಳಬಹುದು. ಭಾನುವಾರ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಹೆಚ್ಚು ಅನುಕೂಲಕರವಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿಯೊಂದು ದಿನಗಳಿಗೂ ಕೂಡ ವಿಶೇಷವಾದಂತಹ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಳ್ತಾ ಬಂದರೆ ಅದೃಷ್ಟ ಅನ್ನೋದು ಬದಲಾಗುತ್ತೆ. ಇದನ್ನು ಮಾಡಲೇಬೇಕು ಅಂತ ಏನು ಕಂಡೀಷನ್ ಇರೋದಿಲ್ಲ. ಇಷ್ಟಪಟ್ಟವರು, ನಂಬಿಕೆ ಇದ್ದವರು ಅದನ್ನು ಪಾಲಿಸ್ಕೊಂಡು ನೋಡಿ ಅದ್ಭುತವಾದಂತಹ ಫಲ ಸಿಗುತ್ತೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಯಾವುದೇ ಕಾರಣಕ್ಕೂ ಸುಳ್ಳುಗಳನ್ನು ಹೇಳೋದಿಲ್ಲ. ಜ್ಯೋತಿಷ್ಯ ಅಂದರೆ ಅದಕ್ಕೊಂದು ಸೈಂಟಿಫಿಕ್ ಕಾರಣಗಳು ಕೂಡ ಇರುತ್ತೆ. ನೀವು ಕೂಡ ಈ ವಿಶೇಷವಾದ ಮಾಹಿತಿನ ಇಷ್ಟಪಡೋದಾದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.